ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪಿ ಆರ್ ಐ ಅಂಡರ್ಸ್ಕೋರ್ ಎ ಡಿ ಅಂಡರ್ಸ್ಕೋರ್ ಅಪ್ರೂವರ್ ಅವರು ಹೇಗೆ ಒಂದು ಫಂಡ್ ರಿಲೀಸ್ ಫೈಲನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಪಿ ಆರ್ ಐ ಅಂಡರ್ಸ್ಕೋರ್ ಎ ಡಿ ಅಂಡರ್ಸ್ಕೋರ್ ಅಪ್ರೂವರ್ ಈ ಒಂದು ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೇನೆ. ಪಾತ್ ನೋಡೋದಾದರೆ ಪಿ ಆರ್ ಐ ವರ್ಕ್ ಲಿಸ್ಟ್, ಸ್ಟೇಟ್ ಬಜೆಟ್, ಫಂಡ್ ರಿಲೀಸ್ ವರ್ಕ್ ಲಿಸ್ಟ್ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇವರಿಗೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಇವರು ಮೊದಲನೇದಾಗಿ ಪಿ ಆರ್ ಐ ಕ್ಯಾಟಗರಿ ಯಾವುದು ಅಂತ ನೋಡ್ಬೋದು. ನಂತರ ಪೇಮೆಂಟ್ ಟೈಪ್ ಯಾವುದು, ನಂತರ ರಿಲೀಸ್ ಪೀರಿಯಡ್ ಟೈಪು, ಪ್ರಾವಿಷನ್ ಟೈಪ್, ವಿತ್ ಆರ್ ವಿತೌಟ್ ಟಿ ಪಿ ಲಿಂಕ್ ಡಾಕ್ಯುಮೆಂಟ್ ಜನರೇಟ್ ಆಗಿದೆ, ಡಾಕ್ಯುಮೆಂಟ್ ನಂಬರ್ ಏನು, ಯಾವಾಗ ಕ್ರಿಯೇಟ್ ಆಗಿದೆ, ಯಾವಾಗ ರಿಸೀವ್ ಆಗಿದೆ ಮತ್ತು ಯಾರಿಂದ ರಿಸೀವ್ ಆಗಿದೆ ಅಂತ ನೋಡ್ಬೋದು. ಈ ಒಂದು ಫೈಲನ್ನು ಇವರು ಓಪನ್ ಮಾಡಬೇಕು ಅಂತ ಅಂದರೆ ಈ ಒಂದು ಡಾಕ್ಯುಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಇವ್ರಿಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಇವರು ಈ ಒಂದು ಯಾವ ಜಿಲ್ಲಾ ಪಂಚಾಯತ್ಗೆ ಇವರು ಫಂಡನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಆ ಒಂದು ಜಿಲ್ಲಾ ಪಂಚಾಯತ್ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ಇವ್ರಿಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಇವರು ಯಾವ ಸಿ ಎಫ್ ಹೆಡ್ ಆಫ್ ಅಕೌಂಟ್ಗೆ ಫಂಡನ್ನು ರಿಲೀಸ್ ಮಾಡ್ತಿದ್ದಾರೆ, ಯಾವ ಎಮ್ ಪಿ ಎಸ್ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ಗೆ ಫಂಡನ್ನು ರಿಲೀಸ್ ಮಾಡ್ತಿದ್ದಾರೆ, ಹಾಗೆ ಬಜೆಟ್ ಎಸ್ಟಿಮೇಟ್ ಎಷ್ಟು, ಕರೆಂಟ್ ಬಜೆಟ್ ಎಸ್ಟಿಮೇಟ್ ಎಷ್ಟು, ಬ್ಯಾಲೆನ್ಸ್ ಅವೈಲೇಬಲ್ ಎಷ್ಟು, ಫಂಡ್ ರಿಲೀಸ್ ಟಿಲ್ ಡೇಟ್ ಏನು, ಹಾಗೆಯೇ ಬ್ಯಾಲೆನ್ಸ್ ಅವೈಲೇಬಲ್ ಫಾರ್ ಫಂಡ್ ರಿಲೀಸ್, ಹಾಗೆಯೇ ಎಷ್ಟೆಷ್ಟು ಫಂಡನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ ಕೂಡ ನೋಡ್ಬೋದು. ನಂತರ ರಿಮಾರ್ಕ್ಸ್ ಇದ್ದರೆ ರಿಮಾರ್ಕ್ಸನ್ನು ನೋಡ್ಬೋದು, ಹಾಗೆಯೇ ಎಮ್ ಪಿ ಐಸ್ ರೆಸಿಟ್ ಹೆಡ್ ಆಫ್ ಅಕೌಂಟ್ ಯಾವುದು ಅನ್ನೋದನ್ನು ಕೂಡ ನೋಡ್ಬೋದು. ಇದಾದ ನಂತರ ಸೆಲೆಕ್ಟ್ ಟು ಲಿಸ್ಟ್ ಯೂಸರ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಒಂದು ಯೂಸರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕೂಡ ನೋಡ್ಬೋದು. ನಂತರ ಜನರೇಟ್ ಆರ್ಡರ್ ಕ್ಲಿಕ್ ಮಾಡಿಬಿಟ್ಟು ಡ್ರಾಫ್ಟ್ ಟೈಟಲ್ ಏನು ಎಂಟ್ರಿ ಮಾಡಿದ್ದಾರೆ, ಹಾಗೆಯೇ ಕಂಟೆಂಟ್ ಪಾರ್ಟಲ್ ಏನೆಲ್ಲ ಇದೆ ಅನ್ನೋದನ್ನು ಸಹ ನೋಡ್ಬೋದು. ನಂತರ ಕ್ಲೋಸ್ ಕೊಟ್ಟು ಏನಾದರೂ ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದರೆ ಈ ಒಂದು ಫಂಡ್ ರಿಲೀಸ್ ಆಗೋದೇ ಬೇಡ ಅಂತ ಅಂದರೆ ಅವರು ರಿಜೆಕ್ಟ್ ಮಾಡಬಹುದು. ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ರಿಜೆಕ್ಟ್ ಆಗಿಬಿಡುತ್ತೆ, ಎಲ್ಲೂ ಸೇವ್ ಆಗೋದಿಲ್ಲ. ರಿಟರ್ನ್ ಅಂತ ಕೊಟ್ಟರೆ ಒಂದು ರಿಮಾರ್ಕ್ಸ್ ಕಾಲಮ್ ಓಪನ್ ಆಗುತ್ತೆ. ಆ ಒಂದು ಕಾಲಮಲ್ಲಿ ಯಾವ ಒಂದು ರೀಸನ್ಗೆ ಅವರು ರಿಟರ್ನ್ ಮಾಡ್ತಿದ್ದಾರೆ ಅಂತ ಅದನ್ನು ಎಂಟರ್ ಮಾಡಿ ವೆರಿಫೈಯರ್ ಅವರಿಗೆ ರಿಟರ್ನ್ ಮಾಡ್ಬೋದು. ಹಾಗೆಯೇ ವೆರಿಫೈಯರ್ ಆದವರು ಆ ಒಂದು ಫೈಲನ್ನು ಕ್ರಿಯೇಟರ್ ಅವರಿಗೆ ರಿಟರ್ನ್ ಮಾಡ್ತಾರೆ. ಕ್ರಿಯೇಟರ್ ಆದವರು ಆ ಒಂದು ಚೇಂಜಸ್ ಮಾಡಿಫಿಕೇಷನ್ಸ್ ಏನು ಬೇಕಾಗಿತ್ತು ಅದ್ರ ಪ್ರಕಾರ ಚೇಂಜಸ್ ಮಾಡಿಬಿಟ್ಟು ಮತ್ತೆ ವೆರಿಫೈಯರ್ ಅವರಿಗೆ ಫಾರ್ವರ್ಡ್ ಮಾಡಬಹುದು. ವೆರಿಫೈಯರ್ ಅವರು ಅದನ್ನು ಮತ್ತೆ ವೆರಿಫೈ ಮಾಡಿ ಅಪ್ರೂವರ್ ಅವರಿಗೆ ಫಾರ್ವರ್ಡ್ ಮಾಡ್ತಾರೆ. ಅಪ್ರೂವರ್ ಅವರು ಅದನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಸೊ ಈಗ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದರೆ ಅಪ್ರೂವ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಅಪ್ರೂವ್ ಅಂತ ಕೊಟ್ಟಾಗ ಡಿ ಎಸ್ ಎನ ಹಾಕಿಬಿಟ್ಟು ಅಪ್ರೂವರ್ ಅವರು ಅಪ್ರೂವ್ ಮಾಡಬೇಕಾಗುತ್ತೆ. ಡು ಯು ವಾಂಟ್ ಟು ಅಪ್ರೂವ್ ಫೈಲ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ಈ ಒಂದು ಅಪ್ರೂವ್ ಆಗುತ್ತೆ, ಫೈಲ್ ಅಪ್ರೂವ್ಡ್ ಸಕ್ಸಸ್ಫುಲ್ಲಿ ಅಂತ ಒಂದು ಮೆಸೇಜ್ ಕೂಡ ಬರುತ್ತೆ. ಧನ್ಯವಾದಗಳು.